ಕಂಪ್ಲೀಟ್ ಬಿಹೇವಿಯರ್ಸೇ ನಮಗೆ ಅಂದರೆ ಹೇಳಿದ್ರೆ ಸರ್ ಜಯತೀರ್ಥ ಸರ್ ಆ ಥರ ಕೆಲಸ ಬರೋಗಂಟ ನಮಗೆ ಬಿಡ್ತಾ ಇರಲಿಲ್ಲ. ಸೊ ಈಗಿನ ಬಿಹೇವಿಯರ್ಸ್ ಆಗಿರ್ಬೋದು ಆಗಿನ ಬಿಹೇವಿಯರ್ಸ್ಗೂ ಕಂಪ್ಲೀಟ್ ವ್ಯತ್ಯಾಸ ಆಯಿತು. ಸೊ ಅದಕ್ಕೋಸ್ಕರ ಅವರು ನಾವು ಇವಾಗೇನು ನಾವು ಇದಕ್ಕೆ ಒಪ್ಕೊಂಡಿರ್ತೀವಿ ಈಗಿನ ಸಿಚುವೇಶನ್ಸ್ಗೆ. ಸೊ ಆ ಬಿಹೇವಿಯರ್ ಬರೋಗಂಟ ಅವ್ರಿಗೆ ಬೇಕಾದಂಥ ಆ್ಯಕ್ಟಿಂಗ್ ಸಿಗೋಗಂಟನೂ ಅವ್ರು ನಮ್ಮನ್ನು ಬಿಡ್ತಾ ಇರಲಿಲ್ಲ. ಸೊ ಆ ಹೇರ್ ಗೆಟಪ್ಸ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಆ ಉಲಿ ಉಗುರುದು ಅಷ್ಟೇ. ಸೊ ಆಗಿನ ಕಾಲದಲ್ಲಿ ಚಿನ್ನ ಅದರೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದನ್ನ ದಾರದಲ್ಲಿ ಇಣಿಯೋರಂತೆ ಕಪ್ಪು ದಾರದಲ್ಲಿ. ಸೊ ಅದೇ ಥರ ಪಟ್ಟಿ ಅದೇ ಹೇಳ್ದಂಗೆ ಡಿ ಪ್ರತಿಯೊಂದನ್ನು ಡೀಟೇಲಿಂಗ್ ಆಗಿ ಮಾಡಿ ಜಯತಿ ಸರ್ ಮಾಡಿಸಿದ್ರು. ಸರ್ ಕರಗ ಇವರಿಬ್ಬರ ಪ್ರೇಮಕ್ಕೆ ನಾಂದಿ ಆಗುತ್ತೆ ಮತ್ತು ಅದು ಅಲ್ಲಲ್ಲಲ್ಲಿ ಸಿನಿಮಾ ಕೊನೆ ತನಕ ಇರುತ್ತೆ. ಅದು ಹೇಗೆ ಬ್ಲೆಂಡ್ ಆಗಿದೆ ಕಥೆಗೆ, ಯಾಕಂದರೆ ಕಥೆ ನಡೆದದ್ದೇ ಆ ಕಾರಣದಿಂದ, ಕರಗ ಇವೆಂಟ್ ಆದದ್ರಿಂದಲೇ ಒಬ್ರಿಗೊಬ್ರು ಪರಿಚಯ ಈ ಥರದ್ದೊಂದು ನಡೆಯುತ್ತೆ. ನಾನು ಆಗಲೇ ಒಂದು ವಿಷಯ ಮರೆತುಬಿಟ್ಟೆ, ನನ್ನ ಎಲ್ಲ ಟೆಕ್ನಿಷಿಯನ್ನ ನೆನಪಿಸ್ಕೊಳ್ಳೋದು. ಈ ಸಿನಿಮಾಗೆ ಮೊದಲನೇ ಬಾರಿಗೆ ಒಬ್ಬಳು ಲೇಡಿ ಡಿ ಒ ಪಿ ಕೆಲಸ ಮಾಡಿದ್ದಾರೆ. ಶೀ ಇಸ್ ಅ ಫಸ್ಟ್ ಟೈಮ್ ಡಿ ಒ ಪಿ ಆಗಿ ಕೆಲಸ ಮಾಡಿದ್ದು ಶ್ವೇತಪ್ರಿಯಾ ಅಂತ. ಅವಳು ಇವತ್ತು ಬಂದಿಲ್ಲ. ನನ್ನ ಸಿನಿಮಾಗಲ್ಲ, ಸಿನಿಮಾಗೆ ಫಸ್ಟ್ ಟೈಮ್. ಅಲ್ಲಲ್ಲ, ಸಿನಿಮಾ ಫಸ್ಟ್ ಟೈಮ್. ಅವರು ಆ್ಯಡ್ಗಳು ತುಂಬ ಮಾಡ್ತಿದ್ರು. ಹಾಗಲ್ಲ, ಈ ಸಿನಿಮಾದ ಡಿ ಒ ಪಿ ಶ್ವೇತಪ್ರಿಯಾ ಅಂತ, ಆಕೆ ಸಿನಿಮಾ ಮಾಡ್ತಾ ಇರೋದು ಫಸ್ಟ್ ಟೈಮು. ಅದು ಆಕೆ ಆ್ಯಡ್ಸ್ ಎಲ್ಲ ಮಾಡ್ತಿದ್ರು ಬಾಂಬೆಯಲ್ಲಿ. ಬಟ್ ನನ್ನ ಸಿನಿಮಾಗೆ ಅವರು ನನಗೆ ತುಂಬ ಡೀಟೇಲಿಂಗಾಗಿ ಅದೇ ಕಲರ್ಸು, ಬ್ಯಾಕ್ಗ್ರೌಂಡ್ ಸೆಟ್ಟು, ಆ ಸೆಟ್ ಕಲರು, ಕಾಸ್ಟ್ಯೂಮ್ ಕಲರು, ಎವ್ರಿಥಿಂಗ್ ಅದನ್ನೆಲ್ಲ ಇದು ಮಾಡಿಕೊಂಡು ಲೈಟಿಂಗ್ ಪ್ಯಾಟರ್ನ್ಸ್ನೇ 1983 ಥರ ಸ್ವಲ್ಪ ಈಸ್ಟ್ ಒನ್ ಕಲರ್ ಥರದ್ದೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಆಕೆ ಕೆಲಸ ಮಾಡಿದ್ದಾರೆ ಅಜನೀಶ್ ಲೋಕನಾಥ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಸಾಂಗ್ಸು ಅವರು. ಆ್ಯಂಡ್ ಸೆಟ್ ಬಂದ್ಬಿಟ್ಟು ನಮ್ಮ ಧರಣಿ, ಅವ್ರು ಕೆಲಸ ಮಾಡಿದ್ದಾರೆ. ಎಲ್ಲ ನನ್ನ ಬೆಲ್ ಬಾಟಮ್ನಲ್ಲಿ ಕೆಲಸ ಮಾಡಿದವರನ್ನೆಲ್ಲ, ಯಾಕಂದರೆ ಇದು 1983 ಸಿನಿಮಾ ಆಗಿರೋದ್ರಿಂದ ಅದನ್ನು ನಾನು ರಿಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಒಂದಷ್ಟು ಜನ ಅಂಥ ತಂತ್ರಜ್ಞರನ್ನೆಲ್ಲ ಜೊತೆಲಿ ಇಟ್ಕೊಂಡೇ ನಾನು ಕೆಲಸ ಮಾಡಿದೆ. ರಾಜಾಕೃಷ್ಣ ಅವರು ಸೌಂಡ್ ಡಿಸೈನರ್ ಮಾಡಿದ್ದಾರೆ, ಆ್ಯಂಡ್ ಕೆ ಎಂ ಪ್ರಕಾಶ್ ಅವರು ಎಡಿಟ್ ಮಾಡಿದ್ದಾರೆ, ಮತ್ತು ನನ್ನ ಎಲ್ಲ ಟೀಮ್, ನನ್ನ ಡೈರೆಕ್ಷನ್ ಟೀಮ್ ಕೆಲಸ ಮಾಡಿದೆ ಇದಕ್ಕೆ. ಸೊ ಅವರಿಗೆಲ್ಲ ಸರ್ ಅವರು ಹಿಂಗೆ ಜಾನುಬಾಹುಗಳು ಸರ್, ಅವ್ರ ಹೆಸರಿನ ನಾನು ಖಂಡಿತ ಬದುಕಿದ್ದಾರೆ ಸರ್, ಬಟ್ ಅವರ ಒರಿಜಿನಲ್ ಹೆಸರನ್ನ ನಾನು ಹೇಳಕ್ಕೆ ಅವ್ರು ನನ್ನನ್ನು ಪರ್ಮಿಟ್ ಮಾಡಿಲ್ಲ. ಯಾಕೆ ಅಂತಂದರೆ ಅವರ ಜೀವನದ ಜೊತೆ ಏನೇನು ಘಟನೆಗಳಾಯಿತು ಅದನ್ನು ಅವರ ಸ್ವಂತ ಮಕ್ಕಳಿಗೆ ಹೇಳ್ಕೊಂಡಿಲ್ಲ. ಹಾಗಾಗಿ ನಮ್ಮನ್ನು ಆ ರೀತಿ ಹಂಚಬೇಡಿ ಅಂತ ಹೇಳಿದ್ದಾರೆ. ಆ ಎಚ್ಚರಿಕೆ ಇಟ್ಕೊಂಡು ಅವ್ರನ್ನ ಅವರ ಜೊತೆ ಸಮ್ಮತಿ ಇದ್ಕೊಂಡು ಸ್ಕ್ರಿಪ್ಟನ್ನು ತೋರಿಸಿ ಎಲ್ಲ ಪ್ರತಿಯೊಬ್ಬರ ಹತ್ರನೂ ನಾನು ಸಿನಿಮಾ ನೋಡಿಲ್ಲ, ಅವರು ಸ್ಕ್ರಿಪ್ಟ್ನ ಅವ್ರು ಹೇಳಿದ್ರು ನೀನು ಮಾಡಿರ್ತೀಯ ಬಿಡಪ್ಪ ನೀನು ಹೋಗು ಅಂತ ಹೇಳಿದ್ರು. ಕೈವಾ ಮತ್ತು ಕೈವನ ಪತ್ನಿ ಇವತ್ತಿಗೂ ಇದ್ದಾರೆ ನಮ್ಮ ಜೊತೆನಲ್ಲಿ, ಆದರೆ ಅವ್ರ ಹೆಸರು ಬೇರೆ, ನಾನು ಹೆಸರು ಚೇಂಜ್ ಮಾಡಿದೆ. ಇಲ್ಲ ಸರ್, ಇಲ್ಲ, ಅದು ವೀರಕುಮಾರರು ಬೇರೆ, ಕರ್ಗ ಹೊರವರು ಬೇರೆ ಸರ್. ಅದರಲ್ಲಿ ತುಂಬ ಪಂಗಡಗಳಿವೆ, ಗಂಟೆ ಪೂಜಾರಿಗಳು, ವೀರಕುಮಾರರು, ಕರ್ಗ ಹೊರವರು, ಗಣಾಚಾರಿಗಳು. ಹೀಗೆ ಒಂದು ದೊಡ್ಡ ವಿಷಯ ಏನಂತಂದರೆ, ಯಾಕೆ ಬಹುಶಃ ಹಲವಾರನ್ನ ಸುತ್ತಿ ಇವನ್ ತಲೆ ಮೇಲೆ ಈ ಕೈವ ಯಾಕೆ ಬಂತು ಅಂತ ಅನ್ನೋದಕ್ಕೆ ಒಂದು ದೊಡ್ಡ ನನಗೆ ರೋಮಾಂಚನ ಆಗುವಂಥ ಒಂದು ವಿಷಯ ಇದೆ. ಈತ ಕೂಡ ತಿಗಳ್ರಪೇಟೆ ಹುಡುಗ, ಈತ ಆ ಕರಗದ ಸಂಸ್ಕೃತಿಯ ಜೊತೆಲೇ ಹುಟ್ಟು ಬೆಳೆದವರು, ಮತ್ತು ಇವ್ರ ತಾಯಿ ಇವ್ರನ್ನ ಹೊತ್ಕೊಂಡು ದೇವ್ರನ್ನ ತೋರಿಸ್ಕೊಂಡು ತುಂಬ ಆ ತಿಗಳ್ರಪೇಟೆಯಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ. ನಾನು ಇದು ಹಲವಾರು ನಾಯಕರುಗಳ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ನಿರ್ಮಾಪಕರುಗಳು ಇದನ್ನು ಸಿನಿಮಾ ಮಾಡಲಿಕ್ಕೆ ಆಸಕ್ತಿ ತೋರಿಸಿದ್ರು, ಏನೇನೋ ಆಗಿ ಕೊನೆಗೆ ಧನ್ವೀರ್ ಈ ಸಿನಿಮಾನ ಮಾಡೋ ಹಾಗಾಯಿತು. ತುಂಬ ಇಂಟರ್ ಕನೆಕ್ಷನ್ ಇದೆ. ಆ್ಯಂಡ್ ಇವ್ರ ತಂದೆ ಕೂಡ ಭಾಳಷ್ಟು ಅದರ ಡಿವೋಟಿ, ದ್ರೌಪದಿ ತಾಯಿಯ ಡಿವೋಟಿ, ದ್ರೌಪದಮ್ಮ ಕರಗದ ಡಿವೋಟಿಯವರು. ಸೊ ಅದನ್ನೆಲ್ಲವನ್ನು ತುಂಬ ಅಥೆಂಟಿಕ್ಕಾಗಿ ಅವರ ಎಲ್ಲ ಸಂಸ್ಥಾನಗಳ ಜೊತೆ ಕೂತ್ಕೊಂಡು ತುಂಬ ಅಥೆಂಟಿಕ್ಕಾಗಿ ನಾನು ವರ್ಕ್ ಮಾಡಿಸಿದ್ದೀನಿ ಸರ್. ಒಂದು 48 ದಿವಸಗಳ ಒಂದು ಕಂಟಿನ್ಯೂಸ್ ಸ್ಟ್ರೆಚ್ಚು ಮೈಸೂರಲ್ಲಿ ಮಾಡಿದೆ, ಆದರೆ ಒಂದಷ್ಟು ಪೋರ್ಷನ್ಸ್ಗಳು ಇಲ್ಲಿ ಕೂಡ ಧರ್ಮರಾಯನ ದೇವಸ್ಥಾನ ಇವಾಗ ಏನಿದೆ ಇಲ್ಲ ಇಲ್ಲಿ ಅಲ್ಲಿ, ಮತ್ತು ತಿಗಳ್ರಪೇಟೆನಲ್ಲಿ, ಮತ್ತು ಕೆಲವೊಂದು ಬೆಂಗಳೂರಿನಲ್ಲಿ ಒಂದು ಕೆಲವೊಂದು ಸಣ್ಣ ಪೋರ್ಷನ್ ಇಲ್ಲೂ ಕೂಡ ಶೂಟ್ ಮಾಡಿದೆ. ಇದೆಲ್ಲವನ್ನು ಸೇರಿಸಿ ಸಿನಿಮಾ ಬೇರೆ ಅದೇ ಎಲ್ಲಿ ತಿಗಳ್ರಪೇಟೆನ ರಿಕ್ರಿಯೇಟ್ ಮಾಡಬೇಕಾಗಿ ಬಂತು ನಮಗೆ. ಅವತ್ತಿನ ತಿಗಳ್ರಪೇಟೆ
ಅವತ್ತಿನ ಎಂಟೈರ್ ಕಾಟನ್ ಪೇಟೆ ಸುತ್ತ ಅಲ್ಲಿ ಅವತ್ತಿನ ವಿಲ್ಸನ್ ಗಾರ್ಡನ್ನು, ಅವತ್ತಿನ ರೈಸ್ ಮಿಲ್ಗಳು, ಅವತ್ತು ನಡೀತಿದ್ದ ಆರ್ ಟಿ ಓ ಸ್ಕ್ಯಾಮ್ಗಳು, ಅವತ್ತು ರಬ್ಬರ್ ಸ್ಟ್ಯಾಂಪ್ನ ಹೆಂಗೆ ಮಾಡ್ತಾಯಿದ್ರು, ಗೋಧಿ ಹಿಟ್ಟು ಮೈದಾ ಇದನ್ನೆಲ್ಲ ತೊಗೊಂಡು ಒಂದು ರಬ್ಬರ್ ಸ್ಟ್ಯಾಂಪ್ ಮಾಡ್ತಿದ್ರು, ಅದನ್ನೆಲ್ಲ ತುಂಬ ರಿಸರ್ಚ್ ಮಾಡಿದ್ವಿ. ಅದನ್ನೆಲ್ಲ ಆದಷ್ಟು ಹಾಗಾಗಿ ಅಥೆಂಟಿಕ್ಕಾಗಿ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀವಿ. ಮತ್ತು ಕ್ಯಾರೆಕ್ಟರ್ಸ್ಗಳು, ಪ್ರತಿಯೊಬ್ಬರದ್ದು ಗೆಟಪ್ಸ್ಗಳನ್ನು ಹೇಗೆ ತುಗದೀಪ್ ಶ್ರೀನಿವಾಸ್ ಅವ್ರದ್ದು, ಅಂದರೆ ನಿಮಗೆ ಅಲ್ಲ ಸಿನಿಮಾದವರಾಗಿರೋದ್ರಿಂದ ನಾವೆಲ್ಲ ತುಗದೀಪ್ ಶ್ರೀನಿವಾಸ್ ಅಂತ ಹೇಳ್ತೀವಿ, ಆದರೆ ಬೇರೆ ಯಾರೋ ಸಿಕ್ಕಿದ್ರು ನಮಗೆ, ಅವ್ರ ಫ್ರೆಂಡ್ ಒಬ್ಬರು, ಅವರು ಏನಯ್ಯ ಹಂಗಿದೆ ಅಂದರು. ಅವರೆಲ್ಲ ಭಾಳ ದೊಡ್ಡವರು. ಆ ಕ್ಯಾರೆಕ್ಟರ್ಗಳು ಯಾರು ಅನ್ನೋದು ಕೂಡ ಗೊತ್ತಾಗೋ ಹಾಗೆ ಇಲ್ಲಿ ಜೆ ಕೆ ಅವ್ರನ್ನ ನಾವು ನೋಡಿದ್ವಿ. ಅವರು ಒಂದು ಭಾಳ ಪ್ರಮುಖವಾದ ಪಾತ್ರವನ್ನು ಮಾಡಿದ್ದಾರೆ. ತುಂಬ ವಿಚಿತ್ರವಾದ ಹೆಸರುಗಳು, ಅಲ್ಲಿನ ಹೆಸರುಗಳನ್ನೇ ತೊಗೊಂಡಿದ್ದೀನಿ, ಆದರೆ ಸ್ವಲ್ಪ ಬದಲಾಯಿಸಿದ್ದೀನಿ. ಡಾನ್ ದೇವರಾಜ್, ರಾಮ್ಲಾಲ್, ಗೋವಿಂದಣ್ಣ, ಪಕಾಲಿ, ತಾಯಪ್ಪ, ಕಲೀಂ, ಈ ಥರದ್ದು ಸಾಕಷ್ಟು ಹೆಸರುಗಳು ಬರ್ತವೆ. ಕೋನಯ್ಯ, ಪಿ ಸಿ ಕೋನಯ್ಯ, ಇವರೆಲ್ಲ ಇದ್ದವರು ಅಲ್ಲಿ. ಆ ಹೆಸರುಗಳನ್ನ ಒಂಚೂರು ಅದ್ಲು ಬದಲು ಮಾಡಿ ಅಲ್ಲೇ ಅಲ್ಲಲ್ಲಲ್ಲೇ ಬಳಸ್ಕೊಂಡಿದ್ದೀನಿ, ಅಲ್ಲೇ ಮಾಡಿದ್ದೀನಿ ಸರ್. ಶಿಫ್ಟ್ ಅಂತ ಅಲ್ಲ ಸರ್, ಇದು ಒಂದು ಅಟೆಂಪ್ಟು. ಯಾಕಂದರೆ ಈ ಕತೆ ಅದನ್ನು ಬೇಡ್ತು, ಈ ಕತೆ ನನಗೆ ಇಷ್ಟ ಆಯಿತು. ಮೊದಲಿಗೆ ಈ ಕತೆ ನಾನು ಡಿಸೈನ್ ಮಾಡಬೇಕಾದಾಗ, ಇವತ್ತಿನ ಜನಗಳಿಗೆ ಅದನ್ನು ತೋರಿಸ್ಬೇಕಾದಾಗ, ಈ ಆ್ಯಕ್ಷನ್ ಇರಲಿಲ್ಲ ಅಂತಂದರೆ ಈ ಕತೆ ಸ್ವರ್ಗುತ್ತೆ, ತುಂಬ ತುಂಬ ಸ್ವರ್ಗ್ಬಿಡುತ್ತೆ. ಹಾಗಾಗಿ ಮತ್ತು ಅದಕ್ಕೆ ನನಗೆ ಫ್ರೇಮ್ ಇಡ್ತಿದ್ದಂಗೆ ಈ ಅಪ್ಪ ರಾಕ್ಷಸನ ಥರ ಕಾಣೋನು. ಹಿಂಗೆ ತಿರುಗಿ ಕೆಲವೊಂದು ಫ್ರೇಮ್ ನೋಡಿ ತುಂಬ ಖುಷಿಪಟ್ಟೆ ನಾನು. ಒಂದು ಒಂದು ಶಾಟ್ ಇದೆ, ಇಲ್ಲ ಇಲ್ಲ ಪಾತ್ರಕ್ಕೆ ತಕ್ಕ ಹಾಗೆ ಭಾಳ ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ರು. ಈಕೆ ಕೂಡ ನನಗೆ ಗುಡ್ ಅಮ್ಮ, ತುಂಬ ಚೆನ್ನಾಗಿ ಅಭಿನಯ ಎಲ್ಲರು ಸರ್, ಪ್ರತಿಯೊಬ್ಬರು ನನ್ನ ಸಿನಿಮಾದಲ್ಲಿ ನಿರ್ದೇಶಕರುಗಳು ಬಹಳಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ತುಂಬ ಇನ್ವಾಲ್ವ್ ಆಗಿಬಿಟ್ರು ಕ್ಯಾರೆಕ್ಟ್ರಲ್ಲಿ, ತುಂಬ ಅಧ್ಯಯನ ಮಾಡಿದ್ರು. ಮುಂಚಿತವಾಗಿಯೇ ಕೂತ್ಕೊಂಡು ಇದೇನು, ಇದು ಯಾಕೆ ನಾನು ಹಿಂಗೆ ಮಾಡಲ, ನನ್ನ ಗೆಟಪ್ ಹೀಗೆ ಮಾಡ್ಕೊಳ್ಳ ಅಂತ ಅವರು ಒಂದಷ್ಟು, ಯಾಕಂದರೆ ಡೈರೆಕ್ಟರ್ಗಳು ಜಾಸ್ತಿ ಇದ್ದಿದ್ದರಿಂದ ಅವ್ರುಗಳು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ರು. ಹೀಗೆ ಮಾಡೋಣ ಸರ್, ಈಗ ಅವ್ರ ವಾಯ್ಸ್ ಭಾಳ ನನಗೆ ಇಷ್ಟ ಸರ್, ನಿಮ್ಮ ರಾಘು ಶಿವಮೊಗ್ಗ ಅವರು ವಾಯ್ಸ್ ನನಗೆ ಭಾಳ ಇಷ್ಟ. ಏನು ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ ಅಂತಂದರೆ, ಅದು ಸಾರ್ ಡಬ್ಬಿಂಗ್ ಕೇಳಬೇಕು. ಒಂದು ದೃಶ್ಯ ಇದೆ, ಗುಮ್ ಅನ್ನತ್ತೆ ಥಿಯೇಟ್ರಲ್ಲಿ, ಬಂದರೆ ಎಲ್ಲ ನಡುಗ್ಬಿಡ್ತಾರೆ. ಆ ಥರದ್ದೊಂದು ಬೇರೆ ಎಲ್ಲ ಪಾತ್ರಗಳು ಎದ್ದು ನಿಂತ್ಕೊಂಡು ರೆಸ್ಪೆಕ್ಟ್ ಮಾಡುವಂಥ ಕೆಲವೊಂದಷ್ಟು ದೃಶ್ಯಗಳಿವೆ. ಐ ಇಲ್ಲ ಸರ್, ಸರ್ ಅದೆಲ್ಲ ಭಾಳ ಅತಿಶಯೋಕ್ತಿಯಾಗಿ ಮಾತಾಡಿದ್ರು ಸರ್. ಸರ್ ಅವರು ಅವ್ರು ಇದ್ದಿದ್ದರಿಂದ ನನಗೆ ಈ ಪಾತ್ರ ವಾವ್ ಅಂತ ಅನಿಸಿದ್ದು, ಅಷ್ಟು ಚೆನ್ನಾಗಿ ಕಾಣಿಸಿದ್ರು. ಎಲ್ಲರೂ ಎಲ್ಲ ನಟರು ತುಂಬ ಚೆನ್ನಾಗಿ ನನಗೆ ಸ್ಪಂದಿಸಿ, ನನ್ನ ಡೇಟ್ ಟೈಮ್ಗೆ ತುಂಬ ಮುಖ್ಯವಾಗಿ ನಾವೊಂದು ಕಂಟಿನ್ಯೂಸ್ ಶೆಡ್ಯೂಲ್ ಹಾಕ್ಕೊಂಡಾಗ ಎಲ್ಲರೂ ನಾವು ಬರ್ತೀವಿ ಸರ್ ಮಾಡೋಣ ಅಂತೇಳಿ ಚೆನ್ನಾಗಿ ಮಾಡಿದ್ರು. ಜಾನ್ವಿ ರಾಯಲ ಅನ್ನೋರು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾಳಷ್ಟು ಪ್ರಮುಖವಾದ ಪಾತ್ರಗಳಿವೆ, ತುಂಬ ಪ್ರಮುಖವಾದ ಪಾತ್ರಗಳಿವೆ. ಇವರಿಬ್ಬರು ಹೀರೋ ಹೀರೋಯಿನ್ನು, ಆದರೆ ತುಂಬ ಪಾತ್ರಗಳು ಭಾಳ ಕಾಣಿಸೋ ಹಾಗೆ. ಈಗ ಉದಾಹರಣೆಗೆ ರಾಮ್ಲಾಲ್ ಕ್ಯಾರೆಕ್ಟರ್, ಆ ಥರ ಡಾನ್ ದೇವರಾಜ್ ಕ್ಯಾರೆಕ್ಟರ್, ಆ ಥರ ಗೋವಿಂದಣ್ಣ ಪಾತ್ರ, ಕರಗದ ಕೆಲವೊಂದು ಈವೆಂಟ್ಗಳಾಗ್ತವೆ. ನೋಡಿ ಡೈರೆಕ್ಷನ್, ಡೈರೆಕ್ಟರ್ಗೆ ಇರಬೇಕಾದಂಥ ಕಾಳಜಿ ಅವನಿಗಿದೆ. ಸೊ ಎಲ್ಲರೂ ಸೇರಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇಲ್ಲ ಸರ್ ಬರಲಿಲ್ಲ, ಯಾಕೆ ಅಂದರೆ ಅದನ್ನು ಬರಲಿಕ್ಕೆ ಬಿಡದಿದ್ದ ಹಾಗೆ ನಾನು ಎ ಸರ್ಟಿಫಿಕೇಟ್ನ ಒಪ್ಕೊಂಬಿಟ್ವಿ, ಅದನ್ನು ಒಪ್ಕೊಂಬಿಟ್ವಿ. ಯಾಕೆಂದರೆ ಅದಕ್ಕೆ ಯಾವುದಕ್ಕೂ ತೊಂದರೆ ಆಗದೇ ಇರಲಿ ಅಂತ, ಯಾಕೆಂದರೆ ತುಂಬಷ್ಟು ತುಂಬ ವರ್ಕ್ ಮಾಡಿದ್ದೀವಿ, ಅಂಥದ್ದನ್ನೆಲ್ಲ ಬ್ಲರ್ ಕೊಟ್ಬಿಟ್ರೆ ಸ್ವಲ್ಪ ಅಭಾಸವಾಗತ್ತೆ, ರಸಭಂಗವಾಗತ್ತೆ ನೋಡ್ತಾ ಇದ್ದಾಗ ಅಂತ ಅನ್ನಿಸ್ತು, ಅದನ್ನು ಮಾಡಿದ್ವಿ. ಮತ್ತು 1983 ಗಂಗಾರಾಮ್ ಬಿಲ್ಡಿಂಗ್ನ ದುರಂತ ಏನು ನಡೀತು ಅಲ್ಲೂ ಕೂಡ ಸಾಕಷ್ಟು ರಿಸರ್ಚ್ ಆಗಿದೆ. ಅದು ಕೂಡ ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖವಾದ ಇಮೇಜರಿಯಾಗಿ, ಒಂದು ದೃಶ್ಯ ರೂಪಕವಾಗಿ ಇಡೀ ಸಿನಿಮಾ ಅದರ ದುರಂತದ ಘಾಟು ಕಾಣಿಸ್ತಾ ಹೋಗುತ್ತೆ, ಎಲ್ಲ ದೃಶ್ಯಗಳಲ್ಲೂ ಕಾಣಿಸ್ತಾ ಹೋಗುತ್ತೆ. ಅದು ಏನಾಯಿತು, ಅದರಿಂದ ಏನೇನಾಯಿತು, ಅದೆಲ್ಲವೂ ಕಾಣ್ತಾ ಹೋಗುತ್ತೆ ಸಿನಿಮಾ ನೋಡಿ.